शरणवार्थाय शुद्धज्ञानैकमूर्तये निर्मलाय प्रशान्ताय तस्मै श्री गुरवे नमः। ॐ पूर्णमधं पूर्णमिधं पूर्णापूर्णमदच्छते पूर्णस्य पूर्णमेवाय पूर्णमावावशिष्यते। ॐ शांति शांति शांति। ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಈ ದಿವಸ ಬಹಳ ಮುಖ್ಯವಾಗಿರತಕ್ಕಂಥ ಇನ್ನೊಂದು ಸಮಸ್ಯೆಯ ಬಗ್ಗೆ ಪರಿಹಾರ ಸೂತ್ರಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿದ್ದೇನೆ. ಆ ಸಮಸ್ಯೆ ಯಾವುದು ಅಂತೇಳಿದರೆ ಥೈರಾಯ್ಡ್ ಸಮಸ್ಯೆ. ಹೆಚ್ಚು ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಇತ್ತೀಚೆಗೆ ಬಹಳ ಉಲ್ಬಣಗೊಳ್ತಾ ಇರತಕ್ಕಂಥ ಕಾಯಿಲೆ ಈ ಥೈರಾಯ್ಡ್ ಸಮಸ್ಯೆ. ಹಾಗಾಗಿ ಇದಕ್ಕಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನಾಭ್ಯಾಸಗಳು ಯಾವುವು, ಅವುಗಳನ್ನು ನಾವು ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಥೈರಾಯ್ಡ್ ಸಮಸ್ಯೆಗಾಗಿ ಮಾಡಬೇಕಾಗಿರ್ತಕ್ಕಂಥ ಯೋಗಾಭ್ಯಾಸಗಳು ಯಾವುವು ಅಂತಕ್ಕಂಥದ್ದನ್ನ ಈಗ ನೋಡೋಣ. ನಿಧಾನವಾಗಿ ಈ ರೀತಿ ನಿಂತ್ಕೋಬೇಕು, ಎದ್ದು ನಿಂತ್ಕೊಳ್ಳಿ, ನೇರವಾಗಿ ನಿಂತ್ಕೋಬೇಕು, ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರಲಿ. ಮೊದಲು ನಿಮ್ಮ ಶರೀರವನ್ನು ಸ್ವಲ್ಪ ಸಡಿಲ ಮಾಡ್ಕೋಬೇಕು. ಈ ರೀತಿಯಾಗಿ ನಿಮ್ಮ ಕತ್ತನ್ನು ತಿರುಗಿಸ್ತಾ ಹೋದಂಗೆ ನಿಮ್ಮ ಕುತ್ತಿಗೆ ಭಾಗಕ್ಕೆ ಹೆಚ್ಚು ರಕ್ತ ಸಂಚಾರ ಆಗ್ತದೆ, ಅಲ್ಲಿ ಥೈರಾಯ್ಡ್ ಗ್ರಂಥಿ ಮತ್ತಿಷ್ಟು ಕ್ರಿಯಾಶೀಲವಾಗಲಿಕ್ಕೆ ಸಹಾಯ ಆಗ್ತದೆ. ಸೂಕ್ಷ್ಮ ಆಸನಗಳ ಅಭ್ಯಾಸದಿಂದ ನಮ್ಮ ಗ್ರಂಥಿಗಳು ಸಕಾರಾತ್ಮಕವಾಗಿ ಕೆಲಸ ಮಾಡ್ತವೆ. ಅದಕ್ಕೆ ಜಾಯಿಂಟ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಆಸನಾಸ್ ಅಂತ ಕರೀತಾರೆ. ನಿಧಾನವಾಗಿ ಇದು ನೋಡಲಿಕ್ಕೆ ತುಂಬ ಸುಲಭ ಕಾಣಿಸ್ಬೋದು, ಆದರೆ ಇದರ ಕೆಲಸ ಅತಿ ಅದ್ಭುತವಾಗಿ ನಮ್ಮ ಶರೀರದಲ್ಲಿ ಆಗ್ತದೆ. ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರನ್ನು ಬಿಡ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಮತ್ತೆ ಉಸಿರನ್ನು ಬಿಡ್ತಾ ಕೆಳಗೆ, ಹೀಗೆ 10 ಬಾರಿ ಕ್ಲಾಕ್ ವೈಸ್ 10 ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಅಭ್ಯಾಸವನ್ನು ಮಾಡಬೇಕು. ಇದಾದಮೇಲೆ ಭುಜದ ಮೇಲೆ ಕೈನಿಟ್ಕೊಳ್ಳಿ, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, 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 ನಿಧಾನವಾಗಿ ಆ್ಯಂಟಿ ಕ್ಲಾಕ್ ವೈಸ್ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ, 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 ಹೀಗೆ ಒಂದು 10 ಬಾರಿ ಅಭ್ಯಾಸ ಮಾಡಬೇಕು, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ಈಗ ಸೊಂಟವನ್ನು ತಿರುಗಿಸೋದು, 1 2 3 4 5 6 7 ಹೀಗೆ 10 ಬಾರಿ ಕ್ಲಾಕ್ ವೈಸ್ ಅಭ್ಯಾಸ ಮಾಡಿದ್ಮೇಲೆ 10 ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಅಭ್ಯಾಸ ಮಾಡಬೇಕು. ಸೊಂಟದ ಭಾಗವನ್ನು ತಿರುಗಿಸ್ತಾ ಹೋದಂಗೆ ನಮ್ಮಲ್ಲಿ ಎಲ್ಲ ಲೈಂಗಿಕ ಸಮಸ್ಯೆಗಳನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಥೈರಾಯ್ಡ್ ಬಂದರೆ ಅದರ ಜೊತೆಗೆ ನಮಗೆ ಮುಟ್ಟಿನ ಸಮಸ್ಯೆ ಬರ್ತದೆ, ಹೆಣ್ಮಕ್ಕಳಿಗೆ PCOD ಆಗ್ತದೆ. ಥೈರಾಯ್ಡಿಂದ PCOD ಆಗುತ್ತೆ, PCOD ಬಹಳ ದೊಡ್ಡ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ಹಾಗಾಗಿ ನಾವು ಸೊಂಟದ ಭಾಗವನ್ನು ಕೂಡ ನಿಧಾನವಾಗಿ ತಿರುಗಿಸ್ತಾ ಹೋಗ್ಬೇಕು. ಇದರಿಂದ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅವಯವಗಳು ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ. ಈಗ ಇವೆಲ್ಲ ಲೂಸ್ನಿಂಗ್ ಎಕ್ಸಸೈಸ್ ಮಾಡಿದ್ಮೇಲೆ ಏನು ನೋಡೋಕೆ ಸ್ವಲ್ಪ ನಿಮ್ಮ ಮೊಣಕಾಲನ್ನು ಕೂಡ ಈ ರೀತಿ ಮೂಮೆಂಟ್ ಮಾಡ್ಕೋಬೇಕು. ರಿಲ್ಯಾಕ್ಸ್, ನಿಧಾನವಾಗಿ ಉಸಿರಾಟವನ್ನು ಮಾಡ್ತಾ ಹೋಗಬೇಕು. ನಿಧಾನವಾಗಿ ಎರಡು ಕೈಗಳನ್ನ ನೀವೇನು ಮಾಡಬೇಕು, ನಿಮ್ಮ ಕೈಗಳನ್ನ ಈ ರೀತಿ ಇಟ್ಕೋಬೇಕು, ಮಣಿಕಟ್ಟನ್ನು ಕೂಡ ಸಡಿಲಿಸ್ಕೋಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಮತ್ತು ಉಸಿರು ತೆಗೆದುಕೋಬೇಕು, ಉಸಿರನ್ನು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಮತ್ತು ಉಸಿರು ತೆಗೆದುಕೋಬೇಕು, ಉಸಿರನ್ನು ಬಿಡಬೇಕು. ಇದೇ ರೀತಿ ಮತ್ತು ಅಪೋಸಿಟ್ ಸೈಡ್ ಈ ರೀತಿ ಲಾಕ್ ಮಾಡ್ಕೋಬೇಕು. ಹೀಗೆ ಇದನ್ನು ಅಭ್ಯಾಸ ಮಾಡಿದ್ಮೇಲೆ ಮುಖ್ಯವಾಗಿ ಪೃಷ್ಠವಲ್ಲಿ ಅರ್ಧ ಕಟ್ಟಿ ಚಕ್ರಾಸನವನ್ನು ಅಭ್ಯಾಸ ಮಾಡಬೇಕು. ಇದು ಥೈರಾಯ್ಡಿಗೆ ಬಹಳ ಇಂಪಾರ್ಟೆಂಟ್ ಆಸನ. ವಾಪಸ್ ನಿಧಾನ ಹಿಂದೆ ಬಾಗಬೇಕು,
ಕತ್ತನ್ನು ಪೂರ್ತಿಯಾಗಿ ಸ್ಟ್ರೆಚ್ ಮಾಡಬೇಕು, ಕತ್ತಿನ ಭಾಗವನ್ನು ಪೂರ್ತಿ ಎಳೆಯಬೇಕು. ಇದರಿಂದ ಥೈರಾಯ್ಡ್ ಗ್ರಂಥಿಗೆ ಸರಿಯಾದ ರೀತಿಯಲ್ಲಿ ರಕ್ತ ಸಂಚಾರ ಆಗ್ತದೆ. ವಾಪಸ್ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡುತ್ತಾ ವಾಪಸ್ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗ್ಬಿಟ್ರೆ ಅಲ್ಲಿ ಇರತಕ್ಕಂಥ ಎಲ್ಲ ದೋಷಗಳು ಬ್ಲಾಕೇಜ್ಗಳು ಏನಾಗ್ತವೆ, ನಿಯಂತ್ರಣಕ್ಕೆ ಬರ್ತವೆ. ಆವಾಗ ನಿಮ್ಮ ಥೈರಾಯ್ಡ್ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ. ಥೈರಾಯ್ಡ್ ಅಂತಕ್ಕಂಥದ್ದು ಒಂದು ಡಿಸೀಸ್ ಅಲ್ಲ, ಇಟ್ ಈಸ್ ಅ ಡಿಸಾರ್ಡರ್. ಥೈರಾಯ್ಡ್ ಇಟ್ ಈಸ್ ನಾಟ್ ಅ ಡಿಸೀಸ್, ಇಟ್ ಈಸ್ ಡಿಸಾರ್ಡರ್. ನಮ್ಮ ಹತ್ರ ಥೈರಾಯ್ಡ್ ಸಮಸ್ಯೆ ಇರತಕ್ಕಂಥವ್ರಿಗೆ ನಾವು ಕೆಲವಾರು ಔಷಧಿಗಳನ್ನು ಕೊಡ್ತೇವೆ, ಅದರ ಜೊತೆಗೆ ಮನೆ ಮದ್ದುಗಳನ್ನು ಹೇಳ್ತೇವೆ. ಅದನ್ನು ಮಾಡಿ ಕೇವಲ ಒಂದೇ ತಿಂಗಳಲ್ಲಿ ತಮ್ಮ ಥೈರಾಯ್ಡನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಂಡವರಿದ್ದಾರೆ. ಥೈರಾಯ್ಡ್ಗೆ ಹೆಚ್ಚು ಅಂದರೆ ಮೂರು ತಿಂಗಳ ಒಳಗಡೆ ನಿಮ್ಮ ಥೈರಾಯ್ಡ್ ನಿರ್ನಾಮ ಆಗಿ ಹೋಗ್ಬಿಡ್ತದೆ, ಥೈರಾಯ್ಡ್ ಕ್ಯೂರ್ ಆಗ್ತದೆ. ಆದರೆ ಹೇಳಿರ್ತಕ್ಕಂಥ ಆಹಾರವನ್ನು ಪಥ್ಯ ರೂಪದಲ್ಲಿ ನಾವು ಸರಿಯಾಗಿ ತೆಗೆದುಕೊಂಡಾಗ ಮಾತ್ರ ಅದರಿಂದ ಸಂಪೂರ್ಣವಾಗಿ ನಾವು ಮುಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಕಾಡ್ತಾನೆ ಹೋಗ್ತದೆ. ಥೈರಾಯ್ಡ್ ಅಂತಕ್ಕಂಥ ಸಮಸ್ಯೆ ಮೂಲವಾಗಿ ನಮ್ಮ ಹಾರ್ಮೋನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಆಗಿರೋದ್ರಿಂದ ನಾವು ಈಗೆಲ್ಲ ಮಾಡಿದ್ವಲ್ಲ ಈ ಜಾಯಿಂಟ್ಸ್ ಆಸನಗಳನ್ನು, ಇವುಗಳನ್ನು ನಾವು ಹೆಚ್ಚು ಹೆಚ್ಚು ಮಾಡ್ತಾ ಹೋದರೆ ಇದು ಏನು ಮಾಡ್ತದೆ, ಗ್ಲ್ಯಾಂಡ್ಸ್ಗಳನ್ನು ಕ್ರಿಯಾಶೀಲವಾಗಿ ಇಡಲಿಕ್ಕೆ ಸಹಾಯ ಮಾಡ್ತದೆ. ಯಾಕಂತಂದರೆ ಎವ್ರಿ ಜಾಯಿಂಟ್ಸ್ ಹ್ಯಾಸ್ ಎ ಕಲೆಕ್ಷನ್ ವಿತ್ ಅ ಗ್ಲ್ಯಾಂಡ್ಸ್. ನಮ್ಮ ಪ್ರತಿಯೊಂದು ಈ ಕೀಲುಗಳು ನಮ್ಮ ಗ್ರಂಥಿಗಳೊಂದೇ ಕನೆಕ್ಷನ್ ಹೊಂದಿರ್ತವೆ. ಅದಕ್ಕಾಗಿ ಮೊದಲು ಜಾಯಿಂಟ್ಸ್ಗಳನ್ನು ನಾವೇನು ಮಾಡ್ಕೋಬೇಕು, ಸಡಿಲ ಮಾಡ್ಕೋಬೇಕು. ಇದಾದಮೇಲೆ ನಮ್ಮ ಥೈರಾಯ್ಡ್ ಸಮಸ್ಯೆಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಒಂದು ವೇರಿಯೇಷನ್ ಇದೆ, ಅದಕ್ಕೆ ಚಂದ್ರ ನಮಸ್ಕಾರ ವೇರಿಯೇಷನ್ ಅಂತ ಕರೀತಾರೆ. ಹಾಗಿದ್ರೆ ಆ ಚಂದ್ರ ನಮಸ್ಕಾರವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ರ ಬಗ್ಗೆ ಒಂದು ವಿರಾಮದ ನಂತರ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈಗ ಚಂದ್ರ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿ. ಮೊದಲು ನೇರವಾಗಿ ನಿಂತ್ಕೋಬೇಕು, ತಲೆ ಕುತ್ತಿಗೆ ಬೆನ್ನುರಿ ನೇರವಾಗಿರಬೇಕು, ನಮಸ್ಕಾರ ಮುದ್ರೆಯಲ್ಲಿರಬೇಕು. ಏಕಂ ಊರ್ಧ್ವ ಹಸ್ತಾಸನ, ದ್ವೇ ಪಾದ ಹಸ್ತಾಸನ, ತ್ರೀಣಿ ಅಶ್ವಸಂಚಾಲನ, ಚತ್ವಾರಿ ಅಧೋಮುಖ ಶ್ವಾನಾಸನ, ಪಂಚ ಅಷ್ಟಾಂಗ ನಮಸ್ಕಾರ, ಷಟು ಭುಜಂಗಾಸನ. ಉಸಿರನ್ನು ಸಂಪೂರ್ಣವಾಗಿ ಒಳಗಡೆ ತೆಗೆದುಕೊಳ್ಳಿ. ಸಪ್ತ ಉಸಿರನ್ನು ಬಿಡಿ ಮತ್ತೆ ಅಧೋಮುಖ ಶ್ವಾನಾಸನ. ಅಷ್ಟ ಉಸಿರನ್ನು ತೆಗೆದುಕೊಳ್ಳಿ. ನವ ಅರ್ಧಚಂದ್ರಾಸನ. ದಶ ಅಧೋಮುಖ ಶ್ವಾನಾಸನ. ಏಕಾದಶ ಭುಜಂಗಾಸನ. ಉಸಿರನ್ನ ಒಳಗಡೆ ತೆಗೆದುಕೊಳ್ಳಿ. ದ್ವಾದಶ ಉಸಿರಿನ ಹೊರಗಡೆ ಬಿಡಿ, ಅಧೋಮುಖ ಶ್ವಾನಾಸನ. ತ್ರಯೋದಶ ಉಸಿರನ್ನು ತೆಗೆದುಕೊಳ್ಳಿ, ಬಲಗಾಲನ್ನು ಸಂಪೂರ್ಣವಾಗಿ ಮೇಲೆತ್ತಿ ದಂಡಾಸನ. ಚತುರ್ದಶ ಅರ್ಧಚಂದ್ರಾಸನ. ಪಂಚದಶ ಮತ್ತೆ ಅಧೋಮುಖ ಶ್ವಾನಾಸನ. ಷೋಡಶ ಅಷ್ಟಾಂಗ ನಮಸ್ಕಾರ, ಉಸಿರನ್ನು ಹೋಲ್ಡ್ ಮಾಡಿ. ಸಪ್ತದಶ ಮತ್ತೆ ಭುಜಂಗಾಸನ, ಉಸಿರನ್ನು ಸಂಪೂರ್ಣ ಒಳಗಡೆ ತೆಗೆದುಕೋಬೇಕು. ಅಷ್ಟದಶ ದಂಡಾಸನ, ಉಸಿರನ್ನು ಸಂಪೂರ್ಣ ಹೊರಗಡೆ ಬಿಡಿ. ಏಕೋರ್ವಿಂಶದಿ ಅಧೋಮುಖ ಶ್ವಾನಾಸನ. ವಿಂಶದಿ ಎಡಗಾಲು ವಾಪಸ್, ಏಕವಿಂಶದಿ ಬಲಗಾಲು ವಾಪಸ್, ದ್ವ
ದ್ವೇವಿಂಶತಿ ಊರ್ಧ್ವ ಹಸ್ತಾಸನ. ಸಮಸ್ತತೆ. ಹೀಗೆ ಇದನ್ನು ಅಭ್ಯಾಸ ಮಾಡಬೇಕು. ಈ ಅಭ್ಯಾಸದಲ್ಲಿ ಉಸಿರಾಟ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಿದ್ರೆ ಎಲ್ಲಿ ಉಸಿರನ್ನು ತೆಗೆದುಕೊಳ್ಬೇಕು, ಎಲ್ಲಿ ಉಸಿರನ್ನು ಬಿಡಬೇಕು ಅಂತಕ್ಕಂಥದ್ದು ಹೇಗೆ ಮಾಡಬೇಕಂತಕ್ಕಂಥದ್ರ ಬಗ್ಗೆ ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಪೂರಕ್ ಅಂತ ಹೇಳಿದ್ರೆ ಉಸಿರನ್ನ ತೆಗೆದುಕೋಬೇಕು, ರೇಚಕ್ ಅಂತ ಹೇಳಿದ್ರೆ ಉಸಿರನ್ನ ಬಿಡಬೇಕು, ಕುಂಭಕ್ ಅಂತ ಹೇಳಿದ್ರೆ ಉಸಿರನ್ನ ನಿಲ್ಲಿಸಬೇಕು. ಹೇಗೆ ಅಭ್ಯಾಸ ಮಾಡೋದು ಅಂತಕ್ಕಂಥದ್ದನ್ನು ಈಗ ನೋಡಿ. ನಮಸ್ಕಾರ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ, ನಾರ್ಮಲ್ ಆಗಿ ಬ್ರೀತ್ ಮಾಡಬೇಕು, ನಾರ್ಮಲ್ ಬ್ರೀತಿಂಗ್. ಈಗ ಏಕಂ ಪೂರಕ ದ್ವೇ ರೇಚಕ ತ್ರೇಣಿ ಪೂರಕ ಅಂದರೆ ಉಸಿರನ್ನು ತೆಗೆದುಕೊಳ್ಳೋದು, ಚತ್ವಾರಿ ರೇಚಕ ಅಂದರೆ ಉಸಿರು ಬಿಡಬೇಕು, ಪಂಚ ಪೂರಕ ಉಸಿರನ್ನು ತೆಗೆದುಕೊಳ್ಬೇಕು, ಷಟು ರೇಚಕ ಕುಂಭಕ, ಸಪ್ತ ಪೂರಕ ಉಸಿರು ತೆಗೆದುಕೊಳ್ಬೇಕು, ಅಷ್ಟ ರೇಚಕ ಉಸಿರನ್ನು ಬಿಡಬೇಕು, ನವ ಪೂರಕ ಉಸಿರು ತೆಗೆದುಕೋಬೇಕು, ದಶ ರೇಚಕ ಪೂರಕ ಉಸಿರು ತೆಗೆದುಕೋಬೇಕು, ಏಕಾದಶ ರೇಚಕ ಉಸಿರನ್ನು ಬಿಡಬೇಕು, ದ್ವಾದಶ ಉಸಿರನ್ನ ತೆಗೆದುಕೋಬೇಕು, ತ್ರಯೋದಶ ಉಸಿರನ್ನ ಹೋಲ್ಡ್ ಮಾಡಬೇಕು ಹೊರಗಡೆ, ಚತುರ್ದಶ ಪೂರಕ ಉಸಿರು ತೆಗೆದುಕೊಳ್ಳಿ, ಪಂಚದಶ ಉಸಿರನ್ನ ಹೊರಗಡೆ ಬಿಡಿ ರೇಚಕ, ಷೋಡಶ ಉಸಿರನ್ನ ತೆಗೆದುಕೊಳ್ಳಿ, ಸಪ್ತದಶ ಉಸಿರನ್ನ ಬಿಡಬೇಕು ಮತ್ತು ಉಸಿರು ತೆಗೆದುಬೇಕು, ಅಷ್ಟದಶ ಉಸಿರನ್ನ ಸಂಪೂರ್ಣ ಹೊರಗಡೆ ಬಿಡಿ, ಏಕೋರ್ವಿಂಶದೇ ಉಸಿರನ್ನ ತೆಗೆದುಕೊಳ್ಳಿ, ವಿಂಶದೇ ಉಸಿರನ್ನ ಬಿಡಿ, ಏಕವಿಂಶದೇ ಉಸಿರನ್ನ ತೆಗೆದುಕೊಳ್ಳಿ, ದ್ವೇವಿಂಶದೇ ಉಸಿರನ್ನ ಬಿಡಿ, ತ್ರಯೋವಿಂಶದೇ ಉಸಿರನ್ನ ತೆಗೆದುಕೊಳ್ಳಿ, ಚತುರ್ವಿಂಶದೇ ಉಸಿರನ್ನ ಬಿಡಿ, ಮತ್ತೆ ತ್ರಯೋವಿಂಶತಿ ಚತುರ್ವಿಂಶತಿ. ಹೀಗೆ ನೀವು ಚಂದ್ರ ನಮಸ್ಕಾರವನ್ನು ಸರಿಯಾದ ಉಸಿರಾಟದ ಕ್ರಮದೊಂದಿಗೆ ಅಭ್ಯಾಸವನ್ನು ಮಾಡಿದ್ರೆ ಕೇವಲ 3 ತಿಂಗಳಲ್ಲಿ ನಿಮ್ಮ ಥೈರಾಯ್ಡ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೇ ಆಗ್ತದೆ, ಗ್ಯಾರಂಟಿ, ಅದಕ್ಕೆ ನೋ ಡೌಟ್ ಎಟ್ ಆಲ್. ಚಂದ್ರ ನಮಸ್ಕಾರ ಆದಮೇಲೆ ಹಲವಾರು ಆಸನಗಳನ್ನ ಅಭ್ಯಾಸ ಮಾಡಬೇಕಾಗತ್ತೆ. ಇದಕ್ಕೆ ಉಷ್ಟ್ರಾಸನ ಅಂತ ಕರೀತಾರೆ. ಮೊದಲು ಅರ್ಧ ಉಷ್ಟ್ರಾಸನವನ್ನು ಮಾಡೋಣ. ಈ ರೀತಿ ನೇರವಾಗಿ ಕುತ್ಕೋಬೇಕು, ಎರಡೂ ಕೈಗಳನ್ನು ಎದೆ ಹತ್ರ ಇಟ್ಕೊಳ್ಳಿ. ನಿಧಾನವಾಗಿ ಮೊದಲು ನಿಮ್ಮ ಎಡಗೈಯನ್ನು ಹಿಂದೆ ತೆಗೆದುಕೊಂಡು ಬನ್ನಿ, ಎಡಗಾಲು ಪಾದದ ಮೇಲೆ ಇಟ್ಕೊಳ್ಳಿ, ಹಿಂದೆ ಬಾಗಿ ನಿಧಾನವಾಗಿ ನಿಮ್ಮ ಕೈಯನ್ನು ಹಿಂದೆ ತೆಗೆದುಕೊಳ್ಳಿ, ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ ನಿಧಾನ ಮತ್ತೆ ಕೈಯನ್ನು ಎದೆಗೆ ತೆಗೆದುಕೊಂಡು ಬನ್ನಿ ವಾಪಸ್. ಇದಕ್ಕೆ ಅರ್ಧ ಉಷ್ಟ್ರಾಸನ ಅಂತ ಕರೀತಾರೆ. ಈ ಅರ್ಧ ಉಷ್ಟ್ರಾಸನ ಮಾಡೋದ್ರಿಂದ ನಿಮ್ಮ T3, T4 ಮತ್ತು TSH ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತವೆ. ಅರ್ಧ ಉಷ್ಟ್ರಾಸನ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH ಕಂಪ್ಲೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. TSH ಎಷ್ಟಿರಬೇಕು?
5.5ಕ್ಕಿಂತ ಕಡಿಮೆ 0.5ಕ್ಕಿಂತ ಮೇಲಿರಬೇಕು. ಅದನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಈ ಉಸ್ಟ್ರಾಸನ ಮಾಡ್ತದೆ. ನೀವು ಡಾಕ್ಟರ್ ಹತ್ರ ಹೋದಾಗ ಹೆಚ್ಚಿಗೆ ಆದರೆ ಕಡಿಮೆ ಮಾಡಲಿಕ್ಕೆ ಒಂದು ಮಾತ್ರೆ, ಕಡಿಮೆ ಆದರೆ ಹೆಚ್ಚಿಗೆ ಮಾಡಲಿಕ್ಕೆ ಇನ್ನೊಂದು ಮಾತ್ರೆ. ಗೊತ್ತಾಯ್ತಲ್ಲ, ಒಂದ್ಸಲಿ ಹೆಚ್ಚಿಗೆ ಮಾಡೋದು, ಇನ್ನೊಂದ್ಸರಿ ಕಡಿಮೆ ಮಾಡೋದು. ಒಂದ್ಸಲಿ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳೋದು, ಇನ್ನೊಂದ್ಸರಿ ಹೈಪೋ ಥೈರಾಯ್ಡಿಸಮ್ ಅಂತ ಹೇಳೋದು. ಆದರೆ ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ, ಒಂದೇ ಆಸನ. ಈ ಆಸನ ಹೈಪೋ ಥೈರಾಯ್ಡಿಸಮ್ಗೂ ಬರ್ತದೆ, ಹೈಪರ್ ಥೈರಾಯ್ಡಿಸಮ್ಗೂ ಬರ್ತದೆ. ಇದನ್ನು ನೀವು ಸರಿಯಾಗಿ ಮಾಡಿದ್ರೆ ಯುವರ್ ಥೈರಾಯ್ಡ್ ವಿಲ್ ಬಿ ಕ್ಯೂರ್, 100% ಕ್ಯೂರ್. ಗೊತ್ತಾಯ್ತಾ? ಸರಿಯಾಗಿ ಅಭ್ಯಾಸ ಮಾಡಬೇಕಷ್ಟೇ. ಥೈರಾಯ್ಡ್ಗೆ ಏನಾದರೂ ಮಾತ್ರೆ ತೊಗೊಂಡ್ರಿ, ನಿಮ್ಮ ಗರ್ಭಕೋಶ ಕ್ಯಾನ್ಸರ್ ಆಗೋದು ಗ್ಯಾರಂಟಿನೇ. ಗೊತ್ತಾಯ್ತಾ? ಗರ್ಭಕೋಶ ಸಮಸ್ಯೆ ಬರ್ತದೆ. ಥೈರಾಯ್ಡ್ ಅವಸ್ಥೆ, ಥೈರಾಯ್ಡ್ ಅಂತಕ್ಕಂಥ ಈ ಒಂದು ಹೊಲಸ ಔಷಧಿ ಮನುಕುಲದಲ್ಲಿ ದೊಡ್ಡ ಒಂದು ನಾಶವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಥೈರಾಯ್ಡ್ ಔಷಧಿಗಳನ್ನ ನೀವು ನಿಲ್ಲಿಸಲೇಬೇಕು. ಹಾಗೂ ನಿಮಗೇನಾದ್ರು ಬ್ಯಾಲೆನ್ಸಿಂಗ್ ಮಾಡಬೇಕಂತೇಳಿದರೆ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಿದ್ದಾವೆ. ಅವುಗಳ ಹೆಸರು ಕಾಂಚಿನಾರ ಗುಗ್ಗುಲ್ ಅಂತ ಇದೆ. ಅದರ ಜೊತೆಗೆ ಹಲವಾರು ಆಯುರ್ವೇದಿಕ್ ಗೈಟರ್ ಅಂತಕ್ಕಂಥ ಒಂದು ಟ್ಯಾಬ್ಲೆಟ್ ಬರ್ತದೆ. ಹಾಗೆ ಆಯುರ್ವೇದಿಕ್ ಮೂಲಕ ನಿಮ್ಮ ಕಾಯಿಲೆಯನ್ನು ನೀವು ಗುಣಪಡಿಸ್ಕೋಬೋದೇ ಹೊರತು ರಾಸಾಯನಿಕ ಔಷಧಿಗಳಿಂದ ನೀವು ಒಂದರಿಂದ ಇನ್ನೊಂದು ಸೈಡ್ ಎಫೆಕ್ಟನ್ನು ಪಡಿತೀರ. ಹೆಚ್ಚು ಥೈರಾಯ್ಡ್ ಔಷಧಿಯನ್ನು ತೆಗೆದುಕೊಳ್ತಾ ಹೋದಂಗೆ 2-3 ವರ್ಷಕ್ಕೆ ನಿಮ್ಮ ಯೂಟ್ರಸ್, ಗರ್ಭಕೋಶ ಏನಾಗ್ತದೆ, ದಪ್ಪ ಆಗ್ತಾ ಹೋಗ್ತದೆ. ಗರ್ಭಕೋಶದ ಒಳಭಾಗ ಏನಾಗ್ತದೆ, ದಪ್ಪ ಆಗ್ತಾ ಹೋಗ್ತದೆ. 20 mm, 25 mm, 30 mm, ಅವಾಗ ಏನು ಮಾಡ್ತಾರೆ, ಗರ್ಭಕೋಶ ಕಟ್ ಮಾಡಿ ತೆಗೆದುಬಿಡ್ತಾರೆ. ಆ ಗರ್ಭಕೋಶ ಕಟ್ ಮಾಡಿ ತೆಗೆದುಬಿಟ್ರಂದರೆ ನಿಮಗೆ ಬಿ ಪಿ, ಶುಗರು, ಹಾರ್ಟ್ ಸಮಸ್ಯೆ ಫ್ರೀಯಾಗಿ ಬಂದುಬಿಡ್ತಾವೆ. ನೋಡಿ, ಇಲ್ಲ ಬಾರದು ತಗೊಂಡು ಮೈ ಮೇಲೆ ಹಾಕ್ಕೊಂಡಂಗೆ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಇಲ್ಲದೇ ಇರೋ ಕಾಯಿಲೆಯನ್ನು ಮೈ ಮೇಲೆ ಹಾಕ್ಕೊಂಡಂಗೆ ಆಗ್ತದೆ ಯಾವಾಗ ಥೈರಾಯ್ಡ್ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಥೈರಾಯ್ಡ್ ಔಷಧಿಯನ್ನು ಬಿಡಬೇಕಂದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ. ನಿಮಗೆ ನಾವು ಹಲವಾರು ಮನೆ ಮದ್ದುಗಳನ್ನು ಹೇಳ್ತೇವೆ. ನಿಮಗೆ ಥೆರಪಿಟಿಕ್ ಯೋಗ, ನಮ್ಮ ಆಶ್ರಮದಲ್ಲಿ ಹಲವಾರು ಥೆರಪಿಟಿಕ್ ಡಾಕ್ಟರ್ಗಳಿರ್ತಾರೆ. ಅವರು ನೀವು ಭೇಟಿಯಾದರೆ ಅವರು ನಿಮಗೆ ಯಾವುದನ್ನು ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾರೆ. ಅದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮ ಥೈರಾಯ್ಡ್ ಗ್ಯಾರಂಟಿ ಕ್ಯೂರ್ ಆಗೇ ಆಗ್ತದೆ. ಇದಕ್ಕೆ ಪೂರ್ಣ ಉಷ್ಟ್ರಾಸನ ಅಂತ ಕರೀತಾರೆ. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ವಾಪಸ್ ಒಂದು ಕಾಯಿಲೆಯ ಔಷಧಿಯನ್ನು ತೆಗೆದುಕೊಳ್ಳಿ, 4 ಕಾಯಿಲೆಯನ್ನು ಫ್ರೀಯಾಗಿ ಪಡೆಯಿರಿ ಅಂತಕ್ಕಂಥ ಸ್ಲೋಗನ್ ಇದಾವೆ ಈಗೆಲ್ಲ. ಅದಕ್ಕೆ 1-4 ಮಾಡ್ಕೊಳ್ಳೋದಕ್ಕಿಂತ ಆ ಒಂದೂ ಕೂಡ ಬರದೇ ಇರತ್ತರೆ, ನಾವು ಚೆನ್ನಾಗಿರಬೇಕು ಅಂತೇಳಿದರೆ, ನಾವು ಚೆನ್ನಾಗಿ ಬದುಕಬೇಕಂತೇಳಿದರೆ ಬೆಳಗ್ಗೆ ಎದ್ದು ಯೋಗ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಹಣೆ ಬರ ಏನಾಗ್ತದೆ, ಎಲ್ಲ ಕಡೆ ಪೈಪ್ ಹಿಡಿಸ್ಕೊಂಡು ಸಾಯ್ಬೇಕಾಗ್ತದೆ. ದವಾಖಾನೆಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ ಏನು ಮಾಡ್ತಾರೆ, ಮೂಗಿನಲ್ಲಿ ಒಂದು ಪೈಪು, ಎಲ್ಲ ನವರಂಧ್ರಗಳಲ್ಲೂ ಪೈಪ್ ಹಾಕಿಬಿಡ್ತಾರೆ. ಗೊತ್ತಾಯ್ತಲ್ಲ, ನೀವು ಗಳಿಸಿರ್ತಕ್ಕಂಥ ಸಂಪಾದನೆಯ ದುಡ್ಡು ಎಲ್ಲಿವರೆಗೂ ಖಾಲಿ ಆಗ್ತದೋ ಅಲ್ಲಿವರೆಗೂ ಪೈಪನ್ನು ತೆಗೆಯಲ್ಲ. ಖಾಲಿ ಆದಮೇಲೆ ಏನು ಮಾಡ್ತಾರೆ, ಹೆಣ ಕೊಡಲಿಕ್ಕೆ ಕೂಡ ಹಣ ಕೇಳ್ತಾರೆ. ಏನು ಹೇಳ್ತಾರೆ ಅಂಥೇಳಿದ್ರೆ, ಹಣ ಕೊಡದೇ ಇದ್ದರೆ ಹೆಣ ವಾಪಸ್ಸಿಲ್ಲ ಅಂತ. ಅದಕ್ಕೆ ನೀವು ಚೆನ್ನಾಗಿ ಬದುಕಿ ಬಾಳಬೇಕಂದ್ರೆ ನೀವು ಯೋಗ ಮಾಡಲೇಬೇಕಾಗ್ತದೆ. ಥೈರಾಯ್ಡ್ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರ ಇನ್ನೊಂದು ಆಸನ, ಇದಕ್ಕೆ ಯಾವ ಆಸನ ಅಂತ ಕರೀತಾರೆ, ಅರ್ಧ ಚಂದ್ರಾಸನ. ಇದು ಕೂಡ ತುಂಬ ಇಂಪಾರ್ಟೆಂಟು. ಹೀಗೆ ನಿಧಾನವಾಗಿ ಬಾಗಬೇಕು. ವಾಪಸ್ ಈ ಥೈರಾಯ್ಡ್ ಔಷಧಿ ಹೆಂಗೆ ಅಂತೇಳಿದರೆ, ಒಂಥರ ಡ್ರಗ್ ಅಡಿಕ್ಷನ್ ಇದ್ದಂಗೆ. ಅಫೀಮ್ ಹಾಕೋರಿಗೆ ಒಂದು ದಿವಸ ಇಲ್ಲ ಅಂತೇಳಿದ್ರೆ ಮೈ ಕೈ ಹೆಂಗೆ ಭಾರ ಆಗ್ತದಲ್ಲ, ಹಂಗೆ ಥೈರಾಯ್ಡ್ ಔಷಧಿ ಇಲ್ಲ ಅಂತೇಳಿದ್ರೆ ಅವ್ರಿಗೆಲ್ಲ ಮೈ ಕೈ ಎಲ್ಲ ಭಾರ ಆಗಿಬಿಡ್ತದೆ, ಅದು ಅಡಿಕ್ಷನ್ ಆಗ್ತದೆ. ಆ ಅಡಿಕ್ಷನಿಂದ ನಾವು ದೂರ ಬರಬೇಕಂದ್ರೆ ನಾವು ಸರಿಯಾಗಿರ್ತಕ್ಕಂಥ ಆಹಾರ ಕ್ರಮವನ್ನು ಕಂಡುಕೊಳ್ಬೇಕು. ಎಷ್ಟಾಗ್ತದೆ ಅಷ್ಟು ಹಿಂದಾಗಬೇಕು, ವಾಪಸ್ ಬರಬೇಕು. ನಿಮ್ಗೆ ಇಷ್ಟ ಆದರೆ ಇಷ್ಟೇ, ಇನ್ನು ಸ್ವಲ್ಪ ಕೆಳಗೆ, ಇನ್ನು ಸ್ವಲ್ಪ ಕೆಳಗೆ. ಅರ್ಧ ಚಂದ್ರಾಸನ, ಚಂದ್ರನ ಒಂದು ಆಕಾರ ನಿಮ್ಮ ಆಸನದಲ್ಲಿ ಬರಬೇಕಾಗ್ತದೆ. ಇದು ಥೈರಾಯ್ಡ್ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡ್ತದೆ ಅಂತೇಳಿದರೆ, ಆ ಆಸನದಲ್ಲಿ ನಿಮ್ಮ ಥೈರಾಯ್ಡ್ ಗ್ರಂಥಿಗೆ ಹೆಚ್ಚು ಏನಾಗ್ತದೆ, ಸ್ಟ್ರೆಚಿಂಗ್ ಆಗ್ತದೆ. ಆವಾಗ ನಿಮ್ಮ ಥೈರಾಯ್ಡ್ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದಾದಮೇಲೆ ಥೈರಾಯ್ಡನ್ನು ಮತ್ತಿಷ್ಟು ಕ್ರಿಯಾಶೀಲವಾಗಿ ನಾವು ಜಾಗೃತ ಪಡಿಸಿಕೊಂಡು ಆ ಥೈರಾಯ್ಡ್ ಗ್ರಂಥಿಯನ್ನು ಯಾವುದೇ ಸಮಸ್ಯೆಗಳಿಲ್ಲದೆ, ಆ ಸಮಸ್ಯೆಗಳಿಂದ ಮುಕ್ತವಾಗಿ ಇಟ್ಕೋಬೇಕಂತ ಹೇಳಿದರೆ ಇನ್ನಷ್ಟು ಆಸನಗಳು ಬರ್ತವೆ. ಆ ಆಸನ ಯಾವ ಅಂತೇಳಿದರೆ, ಅದಕ್ಕೆ ಮಾರ್ಜರಿ ಆಸನ ಅಂತ ಕರೀತಾರೆ. ಮಾರ್ಜರಿ ಆಸನ ಹೇಗೆ ಮಾಡೋದು ಅಂತೇಳಿದರೆ, ಉಸಿರನ್ನು ತೆಗೆದುಕೋಬೇಕು, ನಿಮ್ಮ ಕುತ್ತಿಗೆ ಮೇಲೆ ಎತ್ತಬೇಕು,
ಉಸಿರನ್ನು ಬಿಡ್ತಾ ಕುತ್ತಿಗೆನ ಕೆಳಗೆ ಉಸಿರನ್ನು ತೆಗೆದುಕೊಳ್ತಾ ಮೇಲೆ ಉಸಿರನ್ನು ಬಿಡ್ತಾ ಕೆಳಗೆ ಟಿ ಎಸ್ ಎಚ್ 80-90 ಇರ್ತಕ್ಕಂಥವರು ನಮ್ಮ ಹತ್ರ ಆಸನಗಳ ಅಭ್ಯಾಸವನ್ನು ಮಾಡಿ ಕೇವಲ ಒಂದು 10-15 ದಿವಸ ನಮ್ಮ ಆಶ್ರಮದಲ್ಲಿದ್ದು ನಾವು ಕೊಡ್ತಕ್ಕಂಥ ಆಹಾರ ಪದಾರ್ಥವನ್ನು ಸೇವನೆ ಮಾಡಿ ತಮ್ಮ ಕಾಯಿಲೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡು ಇದ್ದಾರೆ. ಹಾಗಾಗಿ ಯೋಗದಕ್ಕಿಂತ ದೊಡ್ಡ ಶಕ್ತಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಾವು ಹುಟ್ಟಲಿಕ್ಕೆ ಯೋಗವೇ ಕಾರಣವಾಗಿರೋದ್ರಿಂದ ನಾವು ಯೋಗದಲ್ಲಿ ಬದುಕಬೇಕೇ ಹೊರತು ರೋಗದಲ್ಲಿ ಬದುಕ್ತಕ್ಕಂಥ ಭೋಗದಲ್ಲಿ ಬದುಕ್ತಕ್ಕಂಥ ಪ್ರಯತ್ನ ಯಾವತ್ತೂ ಮಾಡಬಾರ್ದು. ಉಸಿರು ಬಿಡ್ತಾ ಕೆಳಗೆ ನೋಡಿ ಹೇಗೆ ಮೂಮೆಂಟ್ ಆಗಬೇಕಂದ್ರೆ ನಿಮ್ಮ ಬೆನ್ನು ಹುರಿ ನಿಮ್ಮ ಕತ್ತಿನ ಭಾಗ ಎರಡು ಮೂಮೆಂಟ್ ಆಗಬೇಕು. ಹೀಗೆ ಇದಾದಮೇಲೆ ಕೊನೆಯದಾಗಿ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇರತಕ್ಕಂಥ ಮತ್ತೊಂದು ಆಸನ ಯಾವುದಂತೇಳಿದ್ರೆ ನಿಧಾನವಾಗಿ ನಿಮ್ಮ ಕತ್ತನ್ನು ಸಂಪೂರ್ಣವಾಗಿ ಈ ರೀತಿ ಮೇಲೆತ್ತಬೇಕು, ನಾಲಿಗೆಯನ್ನು ಹೊರಗಡೆ ಹಾಕಬೇಕು. ಇದಕ್ಕೆ ವ್ಯಾಘ್ರ ಗರ್ಜನೆ ಅಂತ ಕರೀತಾರೆ. ಹೇಗೆ ಮಾಡಬೇಕಂದ್ರೆ ನಾಲಿಗೆಯನ್ನು ಹೊರಗಡೆ ಹಾಕಬೇಕು. ಉಸಿರು ತೆಗೆದುಕೋಬೇಕು, ಉಸಿರು ಬಿಡ್ತಾ ಬಿಡ್ತಾ ಶಬ್ದ ಮಾಡಬೇಕು. ಈ ಗರ್ಜನೆ ಮಾಡಿದ್ರೆ ನಿಮ್ಮ ಥೈರಾಯ್ಡ್ ಹೇಳಕ್ ಹೆಸರಿಲ್ದಂಗೆ ಓಡೋಗ್ಬಿಡ್ತದೆ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಗರ್ಜನೆ ಇದು, ರೋಗಗಳ ವಿರುದ್ಧ ಗರ್ಜನೆ, ವ್ಯಾಧಿಗಳ ವಿರುದ್ಧ ಗರ್ಜನೆ, ಅನ್ಯಾಯದ ವಿರುದ್ಧ ಗರ್ಜನೆ, ಅಸಮಾನತೆ ವಿರುದ್ಧ ಗರ್ಜನೆ. ಇದು ಯೋಗ ಗರ್ಜನೆ, ಇದು ವ್ಯಾಘ್ರ ಗರ್ಜನೆ. ಹೀಗೆ ವ್ಯಾಘ್ರ ಗರ್ಜನೆ ಮಾಡ್ಬೇಕು. ಇನ್ನು ಕೆಲವು ಜನ ಇರ್ತಾರೆ, ಕುರಿ ಇದ್ದಂಗೆ ಇರ್ತಾವ, ಬ್ಯಾ ಅಂತ ಇರ್ತಾವ, ಅಂತಾವ ಅಂತ ಅನ್ನಬಾರ್ದು. ಈ ರೀತಿ ಶಬ್ದ ಬರಬೇಕು, ಬಲಿಷ್ಠವಾಗಿ ಬರಬೇಕು, ದೃಢವಾಗಿ ಶಬ್ದ ಬರಬೇಕು. ಅವು ಕುರಿಗಳ ಥರನೇ ಇರ್ತಾವಲ್ಲ, ಅವು ಕುರಿಗಳ ಥರನೇ ಸೌಂಡ್ ಮಾಡ್ತವೆ. ಯಾಕಂಥೇಳಿದ್ರೆ ಹೇಳಿದ್ದನ್ನು ಕೇಳಿ ಕೇಳಿ ಗೋಣ ಅಳಗಾಡಿಸಿ ಅಳಗಾಡಿಸಿ ಅಭ್ಯಾಸ ಆಗಿಬಿಟ್ಟಿರ್ತದೆ. ಅವಕ್ಕೆ ಸುಳ್ಳು ಹೇಳಿದ್ದನ್ನು ಸತ್ಯ ಅಂತ ನಂಬ್ತವೆ. ಏನೇನೋ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಜೀವನದಲ್ಲಿ ದೇವ್ರ ಬಗ್ಗೆ ಅರಿವಿರಲ್ಲ, ಮನುಷ್ಯರ ಬಗ್ಗೆ ಅರಿವಿರಲ್ಲ, ಮತ್ತು ಪ್ರೀತಿ ಬಗ್ಗೆ ಗೊತ್ತಿರಲ್ಲ, ವಾತ್ಸಲ್ಯದ ಬಗ್ಗೆ ಗೊತ್ತಿರಲ್ಲ, ನಮ್ಮ ಬಗ್ಗೆ ಯಾರು ಪ್ರೀತಿ ಅನುಕಂಪವನ್ನು ಇಟ್ಕೊಂಡು ನಮ್ಗೆ ಏನೋ ಒಂದು ಒಳ್ಳೇದಾಗಲಿ ಅಂತ ಹೇಳ್ತಿರ್ತಾರಲ್ಲ, ಅದ್ರ ಬಗ್ಗೆನೂ ಸಂದೇಹ ಇರತಕ್ಕಂಥ ಮೂರ್ಖ ಪ್ರಾಣಿಗಳು ಜಾಸ್ತಿ ಇರ್ತವೆ. ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಆಗಲಿ ಏನೇ ಸಮಸ್ಯೆ ಆಗಲಿ ಅದನ್ನು ಕ್ಯೂರ್ ಮಾಡ್ಕೋಬೇಕಂದ್ರೆ ನಮ್ಮ ಮೇಲೆ ನಮಗೆ ಭರವಸೆ ಬೇಕು. ನಮಗೊಂದು ಒಳ್ಳೆಯ ಏನೋ ಸಜೆಷನ್ ಕೊಡ್ತಿರ್ತಾರೆ, ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿರ್ತಕ್ಕಂಥ ಪದ್ಧತಿಯನ್ನು ಆಚರಣೆ ಮಾಡಲಿಕ್ಕಾಗಿ ನಮಗೆ ಹಲವಾರು ಸಜೆಷನ್ಗಳನ್ನು ಕೊಡ್ತಿರ್ತಾರೆ. ಅವೆಲ್ಲವನ್ನು ಬಿಟ್ಟು ಮತ್ತು ರಾಸಾಯನಿಕ ಔಷಧಿಗಳನ್ನ ತಿಂತೇವೆ ಅಂತಂದರೆ ನಮ್ಮನ್ನು ದೇವರು ಬಂದರೂ ಕಾಪಾಡಲಿಕ್ಕಾಗಲ್ಲ. ಹೀಗಾಗಿ ಬಹಳ ಮುಖ್ಯವಾಗಿ ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಯೋಗಿಕ ವಿಧಿವಿಧಾನಗಳನ್ನು ಗುರುಮುಖಿಯನ್ನು ಕಲಿತಾಗ ಅದರ ಒಂದು ಶಕ್ತಿ ನಿಮಗೆ ಒಳ್ಳೆಯ ರೀತಿ ಲಭಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಪ್ರಾಣಾಯಾಮದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಮಾರ್ಗಗಳಿದ್ದಾವೆ. ಅವುಗಳ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ವಿವರಣೆಯನ್ನು ನಾಳಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವ ವೀಕ್ಷಕ ಬಂಧುಗಳಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲಾ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.
ಸದಲಿಂಗಾಯ